ಊಟನಾ ಊಟ ತಿನ್ಬೇಕಾದ್ರೆ ಎರಡ್ ನಾಲ್ಕು ನಿಮಿಷ ತಿನ್ಬಿಡ್ತೀವಿ, ಅದು 20 ಗಂಟೆ 30 ಗಂಟೆ ಅರಗಬೇಕು, 20-30 ನಿಮಿಷ ಅದಕ್ಕೆ. ಅದರಲ್ಲಿ ಎನ್ಝೈಮ್ಸ್ ಅಂತ ಕನ್ನಡದಲ್ಲಿ ಏನು ಕಿಣ್ಣ ಅಂತಾರ, ಏನು ಅರ್ಥ ನಮ್ಗೆ ಕಿಣ್ವ ಇನ್ನೂ ಇದು ಈ ಸಬ್ಜೆಕ್ಟ್ ಇನ್ನೂ ವಿಜ್ಞಾನಕ್ಕೆ ಅರಿವು ಆಗಿಲ್ಲ ಪೂರ್ತಿ. ಸುಮ್ಮನೆ ನಾ ಹೇಳ್ತೀನಿ, ಹೆಂಗೆ ಹೇಳ್ತೀರ ಅಷ್ಟೇ. ಒಂದು ಈ ಹನಿಲೆಯ 3000 ವೆರೈಟಿ ಎನ್ಝೈಮ್ಸ್ ಇದೆ, ಬರೀ ಹನಿಲೆಯ ಅಂದ್ರೆ ಒಂದೊಂದು ಹನಿಲಿ ಒಂದೊಂದು ಹೂವಿನ ಹನಿ ಬೇರೆ ಬೇರೆ ಒಂದು ಎನ್ಝೈಮ್ಸ್ ಇದೆ. ಹಾಗಾಗಿ ಈಗ ನಾವು ಫುಡ್ ತಿಂತೀವಲ್ಲ ಅದು ಅದೇನಾಗುತ್ತೆ ಎನ್ಝೈಮ್ಸ್ ಆಗಿ ಅದು ಕರಗಿಸ್ತಾ ಹೋಗುತ್ತೆ, ಅದನ್ನು ಅರಗಿಸುತ್ತೆ, ಅದಕ್ಕೆ ಮೆಲ್ಟ್ ಮಾಡುತ್ತೆ, ಅದನ್ನು ಆಮೇಲೆ ಅಬ್ಸರ್ವ್ ಮಾಡುತ್ತೆ, ಅದು ಫ್ಯಾಟ್ ಬೇರೆ ಶುಗರ್ ಬೇರೆ ಇದು ಕಾರ್ಬೋಹೈಡ್ರೇಟ್ ಎಲ್ಲ ಮಾಡುತ್ತೆ. ಅದನ್ನು ನಮ್ಗೆ ಮನುಷ್ಯನಿಗೆ ಪೆಪ್ಸಿನ್ ಅಂತ ಪೆಪ್ಪಾಯ್ ತಿಂತಿರಲ್ಲ ಅದು ಪೆಪ್ಸಿನ್ ಇರುತ್ತೆ, ಆದರೆ ನಮ್ಮ ಬಾಡಿಲಿ ಅದು ವೈಟಾಲಿನ್ ಅಂತ ಅದು ಹಾಗೆ ಹೇಳ್ಕೊಂಡು ಹೋಗ್ತಾನೆ. ಹಾಂ, ಅದ್ರ ಏನಾಗಿದೆ ಫ್ರೂಟ್ಸಲ್ಲಿ ಅದು ತುಂಬ ಫ್ಯಾಕ್ಟರ್ಸ್ ಇದೆ ಸಿಕ್ಕಾಪಟ್ಟೆ ಎನ್ಝೈಮ್ಸಲ್ಲಿ. ಅದಕ್ಕೆಂತಂದರೆ ಅದು ಈ ಮೊಸರು ಹೆಪ್ಪಾಗ್ತಿರಲ್ಲ ಅದು ಎನ್ಝೈಮ್ ಇಲ್ಲಿದ್ದರೆ ಅದು ಮೊಸರು ಹೆಪ್ಪಾಗೋದಿಲ್ಲ. ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಆಮೇಲೆ ಕೆಲವು ತರಕಾರಿಗಳಲ್ಲಿ ಕ್ಯಾಟಲಿಸ್ಟ್ ಅಂತ ಹೇಳ್ಬೋದು. ಅದನ್ನ ದೋಸೆ ಹಿಟ್ಟು ಇದಾಗಬೇಕು ಅಂದ್ರೆ ಅದೆಲ್ಲ ಕ್ಯಾಟಲಿಸ್ಟ್, ಅದು ಕ್ಯಾಟಲಿಸ್ಟ್ ಆದ್ರೆ ಕನ್ವರ್ಟ್ ಆಗುತ್ತೆ, ಅದು ಬ್ಯಾಕ್ಟೀರಿಯಾ. ಒಟ್ಟಿನಲ್ಲಿ ಇದೆಲ್ಲ ಎನ್ಝೈಮ್ಸ್, ಅದರ 5000 ಬಯೋಕೆಮಿಕಲ್ ಇದಾಗುತ್ತೆ ಆಕ್ಟಿವೇಟ್ ಆಗುತ್ತೆ. ಅದರ ಡಿ ಆರ್ ಎನ್ ಎಲ್ಲಿ ಓಟಡೈನ್ ಅಂತ ಬರುತ್ತೆ, ಅದೊಂದು ಬ್ರಹ್ಮಾಂಡ ಸಬ್ಜೆಕ್ಟ್. ಅದು ಸ್ಟಾರ್ಚು ಫ್ಯಾಟು ಅದು ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾನೆ ತುಂಬ. ಈ ಏನಾಗಿದೆ ಇದರಲ್ಲಿ ಈವೆಂಟ್ ಇ ಸಿ ಎಲ್ಲ ಬರುತ್ತೆ ಅಲ್ಲ ತುಂಬ ನಮಗೆ ಬೇಡ ಫ್ಯಾಟಿ ಆಸಿಡ್ಸ್. ಈಗ ಕೆಲವು ಎನ್ಝೈಮ್ಸ್ ಪ್ರಿಪೇರ್ ಆಗಿದ್ದು ರಿವರ್ಸಬಲ್ ಆಗದಿದ್ದರೆ ಅದು ಡೆತ್ ಬಂದ್ಬಿಡುತ್ತೆ. ಈಗ ಕೆಲವು ಇದು ಪಾಯ್ಸನ್ ಅಂತ ಹೇಳ್ತಾರಲ್ಲ, ಆ ಪಾಯ್ಸನ್ ಆಗದೆ ಈಗ ಫುಡ್ ಪಾಯ್ಸನ್ ಅಂತ ಹೇಳ್ತಾರಲ್ಲ ಅದು ಎನ್ಝೈಮ್ ಪ್ರೊಡ್ಯೂಸ್ ಆಗದಿದ್ದರೆ ಅದು ಪಾಯ್ಸನ್ ಆಗ್ಬಿಡುತ್ತೆ, ತಿಂದು ಫುಡ್ಡೇ ಆಗಿದೆ ಪಾಯ್ಸನ್ ಆಗುತ್ತೆ. ಹಾಗಾಗಿ ಹರ್ಬೋವರಸಲ್ಲಿ ಈ ಥರ ಕನ್ವರ್ಷನ್ದು ಎನ್ಝೈಮ್ಸ್ ಕ್ರಿಮಿಗಳು ಇರುತ್ತೆ ಅದು. ಹಾಗಾಗಿ ಶುಗರು ಸೊ ಪಾಯ್ಸನಸ್, ಹಾಗಾಗಿ ಶುಗರ್ ಹೆಚ್ಚಿಗೆ ನಾವು ತಿನ್ನಕ್ಕೆ ಹೋಗಬಾರ್ದು, ಕರೆದಿದ್ದರೂ ಅಷ್ಟೇ ಅದು ಅವೆಲ್ಲ ಎನ್ಝೈಮ್ಸ್ ಇರೋದಿಲ್ಲ. ಹಾಗಾಗಿ ಅದನ್ನು ನಾವೆಲ್ಲ ಹೇಳ್ಕೊಂಡು ಹೋಗ್ತೀವಿ, ಡೈಜೆಸ್ಟಿವ್ ಎನ್ಝೈಮ್ಸು ಮೆಟಾಬಾಲಿಕ್ ಎನ್ಝೈಮ್ಸ್ ಅಂತ ಬೈ ಹೆಲ್ಮೆಟ್ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಅವ್ನು ಹೇಳ್ಕೊಂಡು ಹೋಗ್ತಾನೆ, ಹಿಂದ್ಗಡೆ ಬನ್ನಿ ಸರ್ ಎಲ್ಲರೂ. ಹಾಗಾಗಿ ಅದ್ರ ಏನು ಅಂದ್ರೆ ಕೆಲವು ಫ್ಯಾಕ್ಟರ್ಸ್ ಹೇಳ್ಕೊಂಡು ಹೋಗ್ತಾನೆ. ಈಗ ಟೆಂಪರೇಚರ್ ನಮ್ಗೆ ಗೊತ್ತಿರಲಿಲ್ಲ ಅಷ್ಟೇ, ನಾವೇ ಮಾಡ್ತೀವಿ ಕೋಲ್ಡ್ ಜ್ಯೂಸ್ ಕುಡಿತೀವಿ, ಕೋಲ್ಡ್ ಜ್ಯೂಸ್ ಕುಡಿದ್ರೆ ಅದು ಎನ್ಝೈಮ್ಸ್ ಪ್ರೊಡ್ಯೂಸ್ ಆಗೋದಿಲ್ಲ. ಹಾಗಾಗಿ ಕೋಲ್ಡ್ ಜ್ಯೂಸ್ ಕುಡಿದ್ರೆ ನಮಗೇನು ನಾವೇ ಮಾಡ್ತೀವಿ ಹೊರಗಡೆ ಸಮ್ಮರ್ಲ್ಲಿ ಹೋಗ್ಬಿಟ್ಟು ಕೋಲ್ಡ್ ಜ್ಯೂಸ್ ಕುಡಿತೀವಿ ಊಟಕ್ಕಿಂತ ಮುಂಚೆ, ಫುಡ್ಡೇ ಆಗೋದಿಲ್ಲ ಎನ್ಝೈಮ್ಸ್ ಪ್ರೊಡ್ಯೂಸ್ ಆಗಲ್ಲ. ಅದು 25-40 ಡಿಗ್ರಿ 35-36 ಡಿಗ್ರಿ ಮಾತ್ರ ನಮಗೆ ಎನ್ಝೈಮ್ಸ್ ಪ್ರೊಡ್ಯೂಸ್ ಆಗೋದು ಅಲ್ಲಿ ಕ್ಲೈಮೇಟ್ ಕಂಡೀಷನ್ಗೆ. ನಮಗೆ ನಾವು ಕೋಲ್ಡ್ ಜ್ಯೂಸ್ ಕುಡಿದ್ಬಿಟ್ಟು ಹುಡ್ ತಿಂದರೆ ಅದು ಅವ್ರು ಅರಗೋದಿಲ್ಲ, ತುಂಬ ಹಿಂಸೆ ಪಡ್ತೀವಿ. ಹಾಗಾಗಿ ಬಿ ಕೇರ್ಫುಲ್, ನೀವು ಆದಷ್ಟು ಬಿಸಿ ಕುಡೀರಿ, ಇದು ಹುಡ್ ಅರಗಲಿಲ್ಲ ಅಂದ್ರೆ ಬಿಸಿ ಕುಡೀರಿ. ಈಗ ಎರಡನೇದು ಇದರಲ್ಲಿ ಒಂದು 2-3 ಫ್ಯಾಕ್ಟರ್ ಹೇಳ್ತೀನಿ. ನೀರು ಜಾಸ್ತಿ ಇರಬಾರ್ದು, ಊಟ ಮಾಡಿದ ತಕ್ಷಣ ನೀರು ಕುಡಿದು ಬಿಡ್ತೀವಿ ನಾವು. ಹಾಂ, ಈಗ ಮೊಳಕೆ ಕಾಳಿದೆ, ಈಗ ಸ್ಪ್ರೌಟ್ಸ್ ಇದೆ, ಬೀಜಗಳಿದೆ, ನೀವೇನಾದ್ರು ನೀರು ಕುಡಿದ್ಬಿಟ್ರೆ ಊಟ ಮಾಡಿಬಿಟ್ಟು ಐದಾರು ರೊಟ್ಟೆ ನೀರು ಕುಡಿದ್ಬಿಟ್ರೆ ಎನ್ಝೈಮ್ ಪ್ರೊಡ್ಯೂಸ್ ಆಗೋದಿಲ್ಲ, ಅದು ಸ್ಪ್ಲಿಟ್ ಆಗೋದಿಲ್ಲ, ಕರಗಿಸೋದಿಲ್ಲ, ಹಾಗಾಗಿ ಹೊಟ್ಟೆಯಲ್ಲಿ ಕೂತ್ಕೊಂಡ್ಬಿಟ್ಟು ಹಿಂಸೆ ಪಡ್ತೀವಿ, ಹೀಗೆಲ್ಲ ತೊಂದರೆಗಳ ಎರಡನೇ. ಮೂರನೇ ಒಂದು ಒನ್ ಅವರ್ ಬೇಕು, 1 hour 48 minutes ಊಟ ಮಾಡುವಾಗ ಸ್ವಲ್ಪ ತಗೊಳ್ಳಿ. ಮೂರನೇದು ಪಿ ಹೆಚ್ ತಗೊಳ್ಳಬಾರ್ದು, ಪರ್ಸೆಂಟೇಜ್ ಆಫ್ ಇದು ಹೈಡ್ರೋಜನ್ ಆಟಮ್ಸ್ ಅಲ್ಲಿ ಎಷ್ಟಿದೆ ಅಂತ. ಈಗ ನಾವೇನು ಮಾಡ್ತೀವಿ, ಈಗ ಜ್ಯೂಸ್ ಕುಡಿತೀವಿ, ಜ್ಯೂಸು ಫ್ರೂಟು ಅವೆಲ್ಲ ಪಿ ಹೆಚ್ ವ್ಯಾಲ್ಯೂ ಕಮ್ಮಿ ಇರುತ್ತದೆ, ಅದು ಹಾಗಾಗಿ ಕಮ್ಮಿ ಇರೋದನ್ನು ಆದಷ್ಟು ಇದು ಮಾಡಬೇಕು. ಆಮೇಲೆ ಇದಿರುತ್ತಲ್ಲ ಎಂಥದ್ದು ರಿವರ್ಸ್ ಆಸ್ಮೋಸಿಸು ಯಾರು ಹಾಕೋಬೇಡಿ, ಯಾಕೆಂದರೆ ಅದು ಬಾವಿ ನೀರಿಗೆ ಮಾತ್ರ, ಅದು ಕೆಲವ್ರ ಮೇಲೆ ಹೆಚ್ಚುಗಾರಿಕೆಗೆ ರಿವರ್ಸ್ ಆಸ್ಮೋಸಿ ಆಗ್ತಾರೆ, ಅದು ಪಿ ಹೆಚ್ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ. ಆರ್ವೋ, ಹಾಂ ಆರ್ವೋ, ಹಾಗಾಗಿ 7 ಇರಬೇಕು, ಅದು 7 ಆಲ್ಕಲೈನ್ ಹೀಗೆ ಬರ್ಬೋದು. ಹಾಗಾಗಿ ಎನ್ಝೈಮ್ಸು ಈ ಆಕ್ಟಿವೇಟ್ ಆಗಬೇಕು ಅಂತಂತಂದರೆ ಅದು ಪಿ ಹೆಚ್ ವ್ಯಾಲ್ಯೂ 7 ಇರಬೇಕು. ಈಗ ಫುಡ್ ಅರಗಲ್ಲ ಅಂತಂದ್ರೆ ಏನು ಮಾಡ್ತೀರಾ ನೀವು, ಮೆಣಸು ಜೀರಿಗೆ ಶುಂಠಿ ಆಮೇಲೆ ಇನ್ನೂ ಪುದೀನ ಅದೆಲ್ಲ ಇದು ಮಾಡ್ತೀರ, ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಅದೆಲ್ಲ ಕ್ಯಾಟಲಿಸ್ಟ್ ಆಗಿ ಅದು ಆಕ್ಟಿವೇಟ್ ಮಾಡುತ್ತೀವಿ, ಎನ್ಝೈಮ್ಸ್ ಕ್ರಿಯೇಟ್ ಮಾಡುತ್ತೆ. ಅದೇ ಅದರದ್ದೇ ಮಿಕ್ಸ್ಚರ್ ಮಾಡಿ ಇಟ್ಕೊಂಬಿಡಿ, ಸುಮ್ಮನೆ ಇಂಗ್ಲೀಷಲ್ಲಿ ಡಾಂಪರ್ಡ್ ಎನ್ನು ಅಮೆಪ್ರಜೋಲ ತಿನ್ನೋದು ತಿನ್ನೋದು ಇದು ತಿನ್ನೋದು ಅದು ತಿನ್ನೋದು ಅದು ಹಿಂಸೆ ಪಡ್ತಿರುತ್ತೆ, ಪ್ರಾಣ ಹೋಗ್ತಿರುತ್ತೆ, ನಮಗೇನಾಗಬೇಕು ಹೆಂಗಾರ ಇರೋ ಡಾಂಪರ್ ಅಂತ ತಿನ್ನೋದೇ ಅಂತಂದರೆ ಅದು ಕಷ್ಟ ಸಿಕ್ಕಾಕೊಂಡ್ಬಿಡುತ್ತೆ, ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ, 108 ಕಾಯಿಲೆ ತರುತ್ತೆ, ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾರಂತೆ ಪಿ ಹೆಚ್ ವ್ಯಾಲ್ಯೂ. ಹಾಗಾಗಿ ಆದಷ್ಟು ಕೆಮಿಕಲ್ಗಳನ್ನು ಮಾತ್ರೆ ತಗೊಳ್ಳೋರಿಗೆ ಎನ್ಝೈಮ್ಸ್ಗಳು ತೊಂದರೆಗಾಗುತ್ತೆ, ಹಾಗಾಗಿ ಕಾನ್ಸಂಟ್ರೇಷನ್ ಇರಬೇಕು ಫುಡ್ಡಲ್ಲಿ, ಹಾಗಾಗಿ ಅದನ್ನೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಹಾಗಾಗಿ ಈ ಮೊಳಕೆ ಬೀಜಗಳಿಗೆ ನೀವು ತಿಂದಾಗ ಹೊರಗಡೆ ಹೋದಾಗ ಹೆಚ್ಚು ನೀರು ಕುಡಿದ್ರೆ ಅದು ತೊಂದರೆ ಆಗುತ್ತೆ.
ಹಾಗಾಗಿ ಅದು ಬ್ರೇಕ್ ಡೌನ್ ಆಗ್ಬೇಕದು, ಪಾರ್ಟಿಕಲ್ ಬ್ರೇಕ್ ಡೌನ್ ಕಟ್ ಮಾಡುತ್ತದೆ. ಈಗ ಮೊಸಳೆ ಮನುಷ್ಯನ ನುಂಗ್ಬಿಟ್ಟಿರ್ತದೆ, ನುಂಗೋದ್ರದ್ದು ಮೂಳೆ ಕೂದಲೆಲ್ಲ ಕರ್ಗೋಗ್ಬಿಡುತ್ತೆ, ಮೆಟಲ್ ಕರ್ಗೋಗ್ಬಿಡುತ್ತೆ ಅಂದ್ರೆ ಅದರ ಎಂಜೈಮ್ಸ್ ಹಾಗೆ. ಈಗ ಪೈನಾಪಲ್ ಬ್ರಹ್ಮೋಲಿ ಇಲ್ಲಂತಿರುತ್ತೆ, ಅದೆಲ್ಲ ಎಕ್ಸಲೆಂಟ್ ಇದು, ತುಂಬ ಚೆನ್ನಾಗಿರೋದು, ಆ್ಯಂಟಿ ಇನ್ಫ್ಲಮೇಟ್ರಿ ಕೇಳ್ಬೋದು, ಹೀಗೆಲ್ಲ ಹೇಳ್ಕೊಡುತ್ತೆ. ಬಾಳೆಹಣ್ಣು ಅದರಲ್ಲಿ ಪೊಟ್ಯಾಸಿಯಮ್ ಇರ್ತದೆ, ಅಮರೈಸ್ ಅಂತ ಬಿ ಸಿಲಿ ಅವನು 500 ವೆರೈಟಿ ಹೇಳ್ತಾನೆ. ಅದು ಇಲ್ಲಿ ಅದು ಸೈನ್ಸ್ಗೆ ಅರ್ಥ ಆಗಿಲ್ಲ ಎಷ್ಟು ಅವ. ಇದು ಫ್ರೂಟ್ಸ್ಗಳಲ್ಲಿ ಸುಕ್ರೋಸ್ ಅಂತ ಒಂದು 30-40 ಥರ ಸುಕ್ರೋಸ್ ಇರುತ್ತೆ, ಅದು ಸುಕ್ರೋಸ್ ಏನು ಅದು ಏನೇನೋ ಬೇರೆ ಬೇರೆ ನೇಮ್ ಇಡ್ತಾರೆ, ಅದೆಲ್ಲ ಇನ್ನೂ ಅವರಿಗೆ ಅರ್ಥವಾಗಿಲ್ಲ. ಏನು ಅಂತಂದರೆ ಇನ್ಸೈನ್ಸು ಒಟ್ಟಲ್ಲಿ ನಮ್ಮ ಹಾರ್ಮೋನ್ನ ರೆಗ್ಯುಲೇಟ್ ಮಾಡುತ್ತೆ, ಸ್ಲೋಡ್ ಏಜ್ ಇದು ವಯಸ್ಸಾಗೋದನ್ನು ತಡೀತಾ ಹೋಗ್ತದೆ. ಆಮೇಲೆ ಎನ್ಸೈನ್ಸು ಆ್ಯಕ್ಟಿವೇಟ್ಗೆ ನಮಗೆ ಟೈರ್ಡ್ನೆಸ್ಸು ವೀಕ್ನೆಸ್ಸು ಬರೋದ್ಬಿಟ್ಟು ಪ್ರಿವೆಂಟ್ ಆಗಬೇಕು ಅಂತಂದರೆ ಎನ್ಸೈನ್ಸು ಪ್ರಾಪರಾಗಿ ಫೀಡ್ ಆಗಬೇಕು. ಆಮೇಲೆ ರಾ ಫುಡ್ ತಿಂದರೆ ಏನೋ ಎನ್ಸೈನ್ಸು ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಊಟದಲ್ಲಿ ರಾ ಫುಡ್ ಅಂತಂದರೆ ತರಕಾರಿಗಳು ಅದು ತುರಿದಿದ್ದು ತಿನ್ಬೇಕಾಗುತ್ತೆ. ಒಟ್ಟಿನಲ್ಲಿ ಎನ್ಸೈನ್ಸು ಈಸ್ ಅಂತರ ನಮ್ಮ ಪ್ರೊಡಕ್ಷನ್ಗೆ, ಆಕ್ಸಿಜನ್ ಅಬ್ಸಾರ್ಬ್ಷನ್ಗೆ, ಆಮೇಲೆ ಹೀಲಿಂಗ್ ಆಫ್ ವೂಂಡ್ಸು, ಬಾಡಿ ಇನ್ಫ್ಲಮೇಷನ್ ಆಗದೆ ಹಾಗೆ ಇರೋದಕ್ಕೆ, ಆಮೇಲೆ ಗೆಟಿಂಗ್ ನ್ಯೂಟ್ರಿಷಿಯಸ್ ಸೆಲ್ಸ್ ಇದಾಗೋದಕ್ಕೆ, ಆಮೇಲೆ ಟಾಕ್ಸಿಕ್ ಪ್ರೊಡ್ಯೂಸ್ ಮಾಡೋದು ಪ್ರಿವೆಂಟ್ ಮಾಡೋದಕ್ಕೆ, ಆಮೇಲೆ ಬಾಡಿಯಿಂದ ಆಚೆಗೆ ಎಲಿಮಿನೇಟ್ ಮಾಡೋದಕ್ಕೆ, ಹೀಗೆ ಫ್ಯಾಟ್ ಡಿಪಾಸಿಷನ್ ಸ್ಟಾಪ್ ಮಾಡೋಕ್ಕೆ, ಬ್ಲಡ್ ಕ್ಲಾಟ್ ಆಗದೆ ಇರೋದಕ್ಕೆ ಎಲ್ಲದಕ್ಕೂ ಎನ್ಸೈಮ್ಸ್ ಬೇಕು. ನಾವು ಎನ್ಸೈಮ್ಸ್ ಹುಡುಕ್ತೀನಣ್ಣ, ಆದಷ್ಟು ಸಕ್ಕರೆ ಪಾಕರೆ ಬರೋದಿದ್ದಲ್ಲ ಕಮ್ಮಿ ಮಾಡ್ತಾ ಹೋಗೋಣ, ಆರೋಗ್ಯ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ದೇಶಪಾಂಡೆ ಅವ್ರಿಗೆ ಬಂದ್ರೆ ಇದು ಗ್ರಹಣ ಏನಾಗಿದೆ, ನಾನು ಮುಂದೆ ಎದುರುಗಡೆ ಮನೆ ಹುಡುಗಿ ನೋಡ್ತಾ ನಿಂತಿದ್ದೆ, ನೋಡ್ತಾ ಅವ್ರು ಅವಳು ನನ್ನ ನೋಡ್ತಾ ಇದ್ರು, ನಾನು ನೋಡ್ತಾ ಇದ್ದೆ, ಎಂತಿ ಬಂದು ಮಧ್ಯಾಹ್ನ ನಿಂತ್ಕೊಂಡ್ಬಿಟ್ರು, ಅವಾಗ ಗ್ರಹಣ ಆಗಿತ್ತು. ಅದು ಆಕ್ಚುಲಿ ಗ್ರಹಣ, ಈ ಸೂರ್ಯ ಬಂತು ಚಂದ್ರ ಬಂತು ಅಡ್ಡ ಬಂದಿದ್ದಲ್ಲ ಬಂತು, ಅದು ಗ್ರಹಣ ಮಾಡಿ ಸಾಕು. ಹಳ್ಳಿಯಲ್ಲಿ ಹೋಗ್ಬಿಟ್ಟು ಏನಾದ್ರು ಬೆಳೆದ್ಬಿಟ್ಟು ತಗೊಂಬಂದು ಬೆಳೆಯೋಣ ಅನ್ಬಿಟ್ಟು ಇವ್ರು ಜಮೀನ್ಗೆ ಹೋಗ್ಬಿಟ್ಟು ಬೆಳೆಯಕ್ಕೆ ಹೋದ್ರೆ ಏನ್ ಹಾಕ್ತೀರಾ ಅದು, ಏನೋ ತಿನ್ನುವಂಥದ್ದು ತರಕಾರಿ ಹಾಕೋಣ ಅಂತ. ಹಾಗಾದ್ರೆ ನಾನು ಕ್ಯಾರೆಟ್ ಬೆಳಿತೀನಿ ಸರಿ ನಿಮ್ಮ ಇದ್ರೊಳಗೆ ಅಂತ ಪಾಪ ಜಮೀನ್ ಕೊಟ್ಟರು. ಹೋಗಿ ಕ್ಯಾರೆಟ್ ಬೆಳೆದೆ, ಒಂದು 5-6 ಟನ್ ಕ್ಯಾರೆಟ್ ತುಂಬ ಚೆನ್ನಾಗಿತ್ತು, ಅದು ತೊಗೊಂಡ್ಬಂದೆ. ತೊಗೊಂಡ್ಬಂದ್ರೆ ಮೌಂಟ್ ಕಾರ್ಮಲ್ ಕಾಲೇಜ್ ಮುಂದೆ ಮುಂದೆ ಕ್ಯಾರೆಟ್ ಎಲ್ಲ ಇಟ್ಕೊಂಡೆ, ಎಲ್ಲ ತೊಗೊಂಡೋಗ್ತಾರೆ, ಹೆಂಗಸು ತೊಗೊಂಡೋಗ್ತಾರೆ ಹಾಗೆ, ಹತ್ತು ನಿಮಿಷಕ್ಕೆ ನನಗೆ ಇಟ್ಕೊಂಡು ಎಲ್ಲ ಹೊಡಿತಾ ಇದ್ರೆ ಸಿಕ್ಕಾಬಿಟ್ಟೆ. ಯಾಕೆ ಹೊಡಿತಾರೆ, ಯಾಕೆಂದ್ರೆ ನಾನು ಹೇಳಿದ್ನಿ ಕ್ಯಾರೆಟ್ ಕ್ಯಾರೆಟ್ ಅಂತ ಕೂಗ್ತಾ ಇದ್ದಾರೆ, ಕ್ಯಾರೆಟ್ 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 ಅವ್ರು ಹುಡುಗಿ ನನ್ನ ರೇಟ್ ಕೇಳ್ತಾ ಇದಾರೆ ಅಂತ ಬರ್ತಾನೆ.